ವಿಸ್ತಾರ ನ್ಯೂಸ್ ನಿರಂತರ ವರದಿಯ ಬಿಗ್ ಇಂಪ್ಯಾಕ್ಟ್ ಮೆಗಾ ಇಂಪ್ಯಾಕ್ಟ್. ರೈತನಿಗೆ ಅಪಮಾನ ಮಾಡಿದಂತಹ ಜಿಟಿ ಮಾಲ್ ಮುಚ್ಚಿಸುತ್ತೇವೆ. ವಿಧಾನಸಭೆಯಲ್ಲಿ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಹೇಳಿಕೆ ನೀಡಿದ್ದಾರೆ. ಅಧಿವೇಶನದಲ್ಲೂ ಪ್ರತಿಧ್ವನಿಸಿದೆ ವಿಸ್ತಾರ ನ್ಯೂಸ್ನ ವರದಿ. ಅನ್ನದಾತನನ್ನ ಅವಮಾನಿಸಿದ್ದಕ್ಕೆ ಕ್ರಮ ಆಗುತ್ತೆ ಅನ್ನೋ ಭರವಸೆ ಕೊಟ್ಟಿದ್ದಾರೆ. 7 ದಿನ ಮಾಲ್ ಅನ್ನ ಮುಚ್ಚಿಸುವ ಭರವಸೆಯನ್ನ ನಗರಾಭಿವೃದ್ಧಿ ಸಚಿವರು ಭೈರತಿ ಸುರೇಶ್ ಹೇಳಿದ್ದಾರೆ. ಮುಚ್ಚಿಸೇ ಮುಚ್ಚಿಸ್ತೀವಿ, ಕ್ಷಮೆ ಕೇಳಿದ್ರೆ ಸಾಕಾಗೋದಿಲ್ಲ. ಎಲ್ಲ ಮಾಲ್ಗಳಿಗೂ ಇದೊಂದು ರೀತಿ ಎಚ್ಚರಿಕೆಯ ಸಂದೇಶ ಆಗಬೇಕು. ಈ ಮೂಲಕ ಇನ್ಯಾವತ್ತೂ ರೈತರಿಗೆ ಅವಮಾನ ಆಗಬಾರದು, ಯಾವತ್ತೂ ಪಂಚೆಗೆ ಅವಮಾನ ಆಗಬಾರದು, ಯಾವತ್ತೂ ಒಬ್ಬ ಮನುಷ್ಯನಿಗೆ ಅವಮಾನ ಆಗಬಾರದು. ವಿಸ್ತಾರ ನ್ಯೂಸ್ನ ನಿರಂತರ ವರದಿಯ ಮೆಗಾ ಇಂಪ್ಯಾಕ್ಟ್ ಇದು. ರೈತನಿಗೆ ಅಪಮಾನ ಮಾಡಿದ ಜಿಟಿ ಮಾಲ್ ಅನ್ನ ಮುಚ್ಚಿಸಲಾಗುತ್ತೆ. ವಿಧಾನಸಭೆಯಲ್ಲಿ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 7 ದಿನ ಈ ಜಿಟಿ ಮಾಲ್ ಅನ್ನು ನಾವು ಮುಚ್ಚುತ್ತೀವಿ ಅಂತ ಹೇಳಿದ್ದಾರೆ. ಅಧಿವೇಶನದಲ್ಲಿ ಈ ವಿಚಾರ ಪ್ರಸ್ತಾಪ ಆಯಿತು, ಪಂಚೆ ವಿಚಾರ ಪ್ರಸ್ತಾಪ ಆಯಿತು. 3 ದಿನ ಕ್ಲೋಸ್ ಮಾಡ್ತಾರಂತೆ, 7 ದಿನ ಮುಚ್ಚಿಸೋದಕ್ಕೆ ಅವಕಾಶ ಇದೆ, 3 ದಿನ ಕ್ಲೋಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಧಿವೇಶನದಲ್ಲೂ ಈ ವಿಚಾರ ಪ್ರಸ್ತಾಪ ಆಯಿತು. ಅನ್ನದಾತನನ್ನು ಅವಮಾನಿಸಿದ್ದಕ್ಕೆ ಕ್ರಮ ತೆಗೆದುಕೊಳ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ. 7 ದಿನ ಮುಚ್ಚಿಸೋದಕ್ಕೆ ನಮಗೆ ಅವಕಾಶ ಇದೆ, ಆದರೆ 3 ದಿನ ಕ್ಲೋಸ್ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ ನಗರಾಭಿವೃದ್ಧಿ ಸಚಿವರು ಭೈರತಿ ಸುರೇಶ್. ಅಲ್ಲಿಗೆ ಜಿಟಿ ಮಾಲ್ 3 ದಿನ ಕ್ಲೋಸ್ ಆಗುತ್ತೆ, 3 ದಿನ ಬಂದ್ ಆಗುತ್ತೆ. ಕೇವಲ ಇದು ಜಿಟಿ ಮಾಲ್ಗೆ ಮಾತ್ರ ಅಲ್ಲ, ಬೇರೆ ಬೇರೆ ಮಾಲ್ಗಳನ್ನು ಇದನ್ನು ನೋಡಿ ತಿಳಿದುಕೊಂಡು. ಸಭಾಧ್ಯಕ್ಷರೇ, ಅದೇ ನಾನು ನಮ್ಮ ಹಳೆ ಕಮಿಷನರ್ ಹತ್ರ, BBMP ಕಮಿಷನರ್ ಹತ್ರ ಏನಿದಕ್ಕೆ ಪರಿಹಾರ ಅಂತ ಕೇಳಿದೆ. ಸರ್ಕಾರಕ್ಕೆ ಅಧಿಕಾರ ಇದೆ ಅಧ್ಯಕ್ಷರೇ, ಅವನಿಗೆ 7 ದಿವಸಗಳ ಕಾಲ ಅವನ ಮಾಲನ್ನು ಮುಚ್ಚಿಸೋವಂಥದ್ದು ಕಾನೂನು ಪ್ರಕಾರ ಏನಿದೆ ಅವನಿಗೆ ಇಮಿಡಿಯೇಟ್ ಅವನ ಮೇಲೆ ಕ್ರಮ ತಗೊಂಡು ಮುಚ್ಚಿಸೋಂಥ ಕೆಲಸ ಮಾಡ್ತೀವಿ ಸಪ. ಓಕೆ, ಈಗ ಮೊನ್ನೆ ಸಭಾಧ್ಯಕ್ಷರೇ, ಅದೇ ನಾನು ನಮ್ಮ ಹಳೆ ಕಮಿಷನರ್ ಹತ್ರ, BBMP ಕಮಿಷನರ್ ಹತ್ರ ಏನಿದಕ್ಕೆ ಪರಿಹಾರ ಅಂತ ಕೇಳಿದೆ. ಸರ್ಕಾರಕ್ಕೆ ಅಧಿಕಾರ ಇದೆ ಅಧ್ಯಕ್ಷರೇ, ಅವನಿಗೆ 7 ದಿವಸಗಳ ಕಾಲ ಅವನ ಮಾಲನ್ನು ಮುಚ್ಚಿಸೋವಂಥದ್ದು ಕಾನೂನು ಪ್ರಕಾರ ಏನಿದೆ ಅವನಿಗೆ ಇಮಿಡಿಯೇಟ್ ಅವನ ಮೇಲೆ ಕ್ರಮ ತಗೊಂಡು ಮುಚ್ಚಿಸೋಂಥ ಕೆಲಸ ಮಾಡ್ತೀವಿ ಸಪ. ಓಕೆ, ಈಗ ಮೊನ್ನೆ ಸಭಾಧ್ಯಕ್ಷರೇ, ಅದೇ ನಾನು ನಮ್ಮ ಹಳೆ ಕಮಿಷನರ್ ಹತ್ರ, BBMP ಕಮಿಷನರ್ ಹತ್ರ ಏನಿದಕ್ಕೆ ಪರಿಹಾರ ಅಂತ ಕೇಳಿದೆ. ಸರ್ಕಾರಕ್ಕೆ ಅಧಿಕಾರ ಇದೆ ಅಧ್ಯಕ್ಷರೇ, ಅವನಿಗೆ 7 ದಿವಸಗಳ ಕಾಲ ಅವನ ಮಾಲನ್ನು ಮುಚ್ಚಿಸೋವಂಥದ್ದು ಕಾನೂನು ಪ್ರಕಾರ ಏನಿದೆ ಅವನಿಗೆ ಇಮಿಡಿಯೇಟ್ ಅವನ ಮೇಲೆ ಕ್ರಮ ತಗೊಂಡು ಮುಚ್ಚಿಸೋಂಥ ಕೆಲಸ ಮಾಡ್ತೀವಿ ಸಪ. ಓಕೆ, ವಿಸ್ತಾರ ನ್ಯೂಸ್ ನಿರಂತರ ವರದಿಯ ಬಿಗ್ ಇಂಪ್ಯಾಕ್ಟ್ ಮೆಗಾ ಇಂಪ್ಯಾಕ್ಟ್. ರೈತನಿಗೆ ಅಪಮಾನ ಮಾಡಿದಂತಹ ಜಿಟಿ ಮಾಲ್ ಮುಚ್ಚಿಸ್ತೇವೆ. ವಿಧಾನಸಭೆಯಲ್ಲಿ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಹೇಳಿಕೆ ನೀಡಿದ್ದಾರೆ. ಅಧಿವೇಶನದಲ್ಲೂ ಪ್ರತಿಧ್ವನಿಸಿದೆ ವಿಸ್ತಾರ ನ್ಯೂಸ್ನ ವರದಿ. ಅನ್ನದಾತನನ್ನ ಅವಮಾನಿಸಿದ್ದಕ್ಕೆ ಕ್ರಮ ಆಗುತ್ತೆ ಅನ್ನೋ ಭರವಸೆ ಕೊಟ್ಟಿದ್ದಾರೆ. 7 ದಿನ ಮಾಲ್ ಅನ್ನ ಮುಚ್ಚಿಸುವ ಭರವಸೆಯನ್ನ ನಗರಾಭಿವೃದ್ಧಿ ಸಚಿವರು ಭೈರತಿ ಸುರೇಶ್ ಹೇಳಿದ್ದಾರೆ. ಮುಚ್ಚಿಸೇ ಮುಚ್ಚಿಸ್ತೀವಿ, ಕ್ಷಮೆ ಕೇಳಿದ್ರೆ ಸಾಕಾಗೋದಿಲ್ಲ. ಎಲ್ಲ ಮಾಲ್ಗಳಿಗೂ ಇದೊಂದು ರೀತಿ ಎಚ್ಚರಿಕೆಯ ಸಂದೇಶ ಆಗಬೇಕು. ಈ ಮೂಲಕ ಇನ್ಯಾವತ್ತೂ ರೈತರಿಗೆ ಅವಮಾನ ಆಗಬಾರದು, ಯಾವತ್ತೂ ಪಂಚೆಗೆ ಅವಮಾನ ಆಗಬಾರದು, ಯಾವತ್ತೂ ಒಬ್ಬ ಮನುಷ್ಯನಿಗೆ ಅವಮಾನ ಆಗಬಾರದು. ವಿಸ್ತಾರ ನ್ಯೂಸ್ನ ನಿರಂತರ ವರದಿಯ ಮೆಗಾ ಇಂಪ್ಯಾಕ್ಟ್ ಇದು. ರೈತನಿಗೆ ಅಪಮಾನ ಮಾಡಿದ ಜಿಟಿ ಮಾಲ್ ಅನ್ನ ಮುಚ್ಚಿಸಲಾಗುತ್ತೆ. ವಿಧಾನಸಭೆಯಲ್ಲಿ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 7 ದಿನ ಈ ಜಿಟಿ ಮಾಲ್ ಅನ್ನು ನಾವು ಮುಚ್ಚುತ್ತೀವಿ ಅಂತ ಹೇಳಿದ್ದಾರೆ. ಅಧಿವೇಶನದಲ್ಲಿ ಈ ವಿಚಾರ ಪ್ರಸ್ತಾಪ ಆಯಿತು, ಪಂಚೆ ವಿಚಾರ ಪ್ರಸ್ತಾಪ ಆಯಿತು. 3 ದಿನ ಕ್ಲೋಸ್ ಮಾಡ್ತಾರಂತೆ, 7 ದಿನ ಮುಚ್ಚಿಸೋದಕ್ಕೆ ಅವಕಾಶ ಇದೆ, 3 ದಿನ ಕ್ಲೋಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಧಿವೇಶನದಲ್ಲೂ ಈ ವಿಚಾರ ಪ್ರಸ್ತಾಪ ಆಯಿತು. ಅನ್ನದಾತನನ್ನು ಅವಮಾನಿಸಿದ್ದಕ್ಕೆ ಕ್ರಮ ತೆಗೆದುಕೊಳ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ. 7 ದಿನ ಮುಚ್ಚಿಸೋದಕ್ಕೆ ನಮಗೆ ಅವಕಾಶ ಇದೆ, ಆದರೆ 3 ದಿನ ಕ್ಲೋಸ್ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ ನಗರಾಭಿವೃದ್ಧಿ ಸಚಿವರು ಭೈರತಿ ಸುರೇಶ್. ಅಲ್ಲಿಗೆ ಜಿಟಿ ಮಾಲ್ 3 ದಿನ ಕ್ಲೋಸ್ ಆಗುತ್ತೆ, 3 ದಿನ ಬಂದ್ ಆಗುತ್ತೆ. ಕೇವಲ ಇದು ಜಿಟಿ ಮಾಲ್ಗೆ ಮಾತ್ರ ಅಲ್ಲ, ಬೇರೆ ಬೇರೆ ಮಾಲ್ಗಳನ್ನು ಇದನ್ನು ನೋಡಿ ತಿಳಿದುಕೊಂಡು. ಮೊನ್ನೆ ಸಭಾಧ್ಯಕ್ಷರೇ, ಅದೇ ನಾನು ನಮ್ಮ ಹಳೆ ಕಮಿಷನರ್ ಹತ್ರ, BBMP ಕಮಿಷನರ್ ಹತ್ರ ಏನಿದಕ್ಕೆ ಪರಿಹಾರ ಅಂತ ಕೇಳಿದೆ. ಸರ್ಕಾರಕ್ಕೆ ಅಧಿಕಾರ ಇದೆ ಅಧ್ಯಕ್ಷರೇ, ಅವನಿಗೆ
ಏಳು ದಿವಸಗಳ ಕಾಲ ಅವನ ಮಾಲನ್ನ ಮುಚ್ಚುವಂಥದ್ದು ಕಾನೂನು ಪ್ರಕಾರ ಏನಿದೆ ಅವನಿಗೆ ಇಮಿಡಿಯೇಟ್ ಅವನ ಮೇಲೆ ಕ್ರಮ ತಗೊಂಡು ಮುಚ್ಚುವಂತ ಕೆಲಸ ಮಾಡ್ತೀವಿ ಸಪ. ಓಕೆ, ಈಗ ಮೊನ್ನೆ ಸಭಾಧ್ಯಕ್ಷರೇ, ಅದೇ ನಾನು ನಮ್ಮ ಹಳೆ ಕಮಿಷನರ್ ಹತ್ರ ಬಿ ಬಿ ಎಫ್ ಪಿ ಕಮಿಷನರ್ ಹತ್ರ ಏನಿದಕ್ಕೆ ಪರಿಹಾರ ಅಂತ ಕೇಳಿದೆ. ಸರ್ಕಾರಕ್ಕೆ ಅಧಿಕಾರ ಇದೆ ಅಧ್ಯಕ್ಷ, ಅವನಿಗೆ ಏಳು ದಿವಸಗಳ ಕಾಲ ಅವನ ಮಾಲನ್ನು ಮುಚ್ಚುವಂಥದ್ದು ಕಾನೂನು ಪ್ರಕಾರ ಏನಿದೆ ಅವನಿಗೆ ಇಮಿಡಿಯೇಟ್ ಅವನ ಮೇಲೆ ಕ್ರಮ ತಗೊಂಡು ಮುಚ್ಚುವಂತ ಕೆಲಸ ಮಾಡ್ತೀವಿ ಸಪ. ಓಕೆ, ಈಗ ಮೊನ್ನೆ ಸಭಾಧ್ಯಕ್ಷರೇ, ಅದೇ ನಾನು ನಮ್ಮ ಹಳೆ ಕಮಿಷನರ್ ಹತ್ರ ಬಿ ಬಿ ಎಫ್ ಪಿ ಕಮಿಷನರ್ ಹತ್ರ ಏನಿದಕ್ಕೆ ಪರಿಹಾರ ಅಂತ ಕೇಳಿದೆ. ಸರ್ಕಾರಕ್ಕೆ ಅಧಿಕಾರ ಇದೆ ಅಧ್ಯಕ್ಷ, ಅವನಿಗೆ ಏಳು ದಿವಸಗಳ ಕಾಲ ಅವನ ಮಾಲನ್ನು ಮುಚ್ಚುವಂಥದ್ದು ಕಾನೂನು ಪ್ರಕಾರ ಏನಿದೆ ಅವನಿಗೆ ಇಮಿಡಿಯೇಟ್ ಅವನ ಮೇಲೆ ಕ್ರಮ ತಗೊಂಡು ಮುಚ್ಚುವಂತ ಕೆಲಸ ಮಾಡ್ತೀವಿ ಸಪ. ಓಕೆ, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.